ಇವಾಗ ತಾನೇ ವಿಜಯಪುರ ನಗರ ಬೆಚ್ಚಿ ಬೀಳುವಂತಹ ಒಂದು ಘಟನೆ ನಡೆದಿದೆ. ಇದು ಗುಂಬಜ್ ಗಲ್ಲಿ ಮತ್ತು ವಡ್ರ ಓಣಿ ಅಂತಕ್ಕಂಥದ್ದು ಏನು ಗೋಲ್ ಗುಂಬಜ್ ಎದುರುಗಡೆ ಬರ್ತಕ್ಕಂಥ ಈ ಗಲ್ಲಿಗಳಲ್ಲಿ ಸುಮಾರು 7-8 ಜನರ ತಂಡ ಒಂದು ಶೋಯಬ್ ಕಕ್ಕಳ ಮೇಲೆ ಅಂತಕ್ಕಂಥ ಹುಡುಗನ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಆ ಫೈರಿಂಗಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಇನ್ನೂ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಸ್ಪಷ್ಟಪಡಿಸಿಲ್ಲ. ಆದರೂ ಕೂಡ ಇಲ್ಲಿ 7-8 ಜನರ ತಂಡ ನೀವು ನೋಡ್ತಾ ಇದ್ರೆ ಬೈಕ್ಗಳು ಕೂಡ ಬೈಕ್ ಮೇಲೆ ಬಂದಿರತಕ್ಕಂಥ ಆ ದುಷ್ಕರ್ಮಿಗಳು ಇಲ್ಲಿ ಅವರ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಇನ್ನೂ ಘಟನೆಯ ಸಂಪೂರ್ಣವಾದಂತಹ ವಿವರ ಗೊತ್ತಿಲ್ಲ. ಆದರೆ ಇದು ಹಳೆ ವೈಷಮ್ಯ ಅಂತಕ್ಕಂಥದ್ದು ಒಂದು ವಿಚಾರ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗ ಸಂದರ್ಭದಲ್ಲಿ ನೋಡ್ತಾ ಇರ್ಬೋದು, ಇದು ಈ ಭಾಗದಲ್ಲಿ ಏನು ಕೊಲೆ ಆಗುತ್ತೆ ಅಂದರೆ ಈ ಭಾಗದಲ್ಲಿ ಒಂದು ಫೈರಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ. ನೀವು ನೋಡಿ ಈ ಭಾಗದಲ್ಲಿ ಇಲ್ಲಿಂದ ದುಷ್ಕರ್ಮಿಗಳು ಬರ್ತಾರೆ. ಇಲ್ಲಿಂದ ದುಷ್ಕರ್ಮಿಗಳು ಬಂದು ನೇರವಾಗಿ ಹಾಗೆ ಈ ಕಡೆ ಹೋಗ್ತಾರೆ. ಒಂದು ಸುಮಾರು ಒಂದು 7-8 ಜನರ ತಂಡ ಅಂದರೆ ಇಲ್ಲಿ ಪರ್ಲ್ ಹೋಟ್ಲ್ ಎದುರುಗಡೆಯಿಂದ ಆ ಹುಡುಗರನ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಅಂತಕ್ಕಂಥದ್ದು ಮೂಲಗಳ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು. ಶೋಯಬ್ ಕಕ್ಕಳ ಮೇಲೆ ಅಂತಕ್ಕಂಥ ಮೇಲೆ ಅವನಿಗೆ ಸುಮಾರು 7-8 ಜನ ಕೂಡಿ ಅವನ ಮೇಲೆ ಒಂದು 2 ಸುತ್ತಿನ ಗುಂಡನ್ನು ಹಾರಿಸಿರ್ತಕ್ಕಂಥದ್ದು ಸದ್ಯದ ಮೇಲ್ನೋಟಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಆದರೆ ಅವನಿಗೆ ಕಿವಿಯ ಪಕ್ಕದಲ್ಲಿ ಹಾಯ್ದು ಹೋಗಿದ್ದರಿಂದ ಕಿವಿಗೆ ಗಾಯವಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಹೇಳಬಹುದು. ಕಿವಿಗೆ ಗಾಯ ಆಗಿದೆ, ಹಾಗಾಗಿ ಅಲ್ಮಿನ ಆಸ್ಪತ್ರೆಯಲ್ಲಿ ಆ ಶೋಯಬ್ ಕಕ್ಕಳ ಮೇಲೆ ಅಂತಕ್ಕಂಥವನನ್ನು ಅಡ್ಮಿಟ್ ಮಾಡಲಾಗಿದೆ. ಈಗ ಶೋಯಬ್ ಕಕ್ಕಳ ಮೇಲೆ ಅಂತಕ್ಕಂಥವನು ಈ ಹಿಂದೆ ಹೈದರ್ ನದ ಅಂದರೆ ಈಗ ಲಲಿತ್ ಇದು ಸಾರಿ ಕ್ಷಮೆ ಮೋದಿ ಅಂತಕ್ಕಂಥವ್ರ ಅಳಿಯ ಆಗಿರೋದ್ರಿಂದ ಇದು ಹಳೆ ವೈಷಮ್ಯ ಆಗಿರ್ತಕ್ಕಂಥದ್ದು. ಏನು ಹೈದರ್ ನದಾಫ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಒಂದು ಮೂಲಗಳು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನೂ ಪೊಲೀಸ್ ವರಿಷ್ಠಾಧಿಕಾರಿಗಳ ತನಿಖೆಯ ನಂತರ ಸಂಪೂರ್ಣವಾದಂಥ ವಿವರ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಇದು ಹಳೆ ವೈಷಮ್ಯದ ಹಿನ್ನೆಲೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ. ಬನ್ನಿ ಇಲ್ಲಿ ನೋಡೋಣ, ಇಲ್ಲಿ ಸಾಕಷ್ಟು ಇಲ್ಲಿ ಮೂಲಗಳು. ಈಗ ನೋಡಿ ಇದು ಚಪ್ಪಲಿ ಕಾಣ್ತಾ ಇದೆ. ಈ ಚಪ್ಪಲಿಯಲ್ಲಿ ಈಗ ಇದು ಬಿಟ್ಟು ಹೋಗಿರ್ತಕ್ಕಂಥದ್ದು ಇದೆ. ಇದೇ ರೀತಿ ಇಲ್ಲಿ ಫೈರಿಂಗ್ ಮಾಡಿರ್ತಕ್ಕಂಥದ್ದು ಹಾಗೆ ಕೂಡ ಇಲ್ಲಿ ಮುಂದೆ ನೋಡ್ತಾ ಇದ್ದೀರಾ. ಹಾಗೆ ನೋಡೋಣ ಬನ್ನಿ ಯಾವ ರೀತಿ ಅಂತಂತಂದರೆ ಇವು ಸುಮಾರು ಒಂದು 5-6 ಜನ ಅಂದರೆ 5-6-7 ಜನರ ತಂಡ ಇಲ್ಲಿ ಫೈರಿಂಗ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಸ್ವಲ್ಪದರಲ್ಲೇ ಪಾರಾಗಿರ್ತಕ್ಕಂಥ ಶೋಯಬ್ ಕಕ್ಕಳ ಮೇಲೆ ಈಗ ನೀವು ನೋಡ್ತಾ ಇದ್ದೀರಾ. ಇಲ್ಲಿಯೂ ಕೂಡ ಬೈಕು ಪೊಲೀಸರು ಜಪ್ತು ಮಾಡಿದ್ದಾರೆ. ಈಗಾಗಲೇ ಸಂಪೂರ್ಣವಾಗಿ ಈ ಮನೆ ಹತ್ತಿರನೇ ಬಂದು ಅವರಿಗೆ ಫೈರಿಂಗ್ ಮಾಡಲಾಗುತ್ತೆ. ಇನ್ನೂ ಈ ಕಡೆ ನೀವು ನೋಡ್ತಾ ಇದ್ದೀರಾ, ಇದು ಗುಂಬಜ್ ಗಲ್ಲಿ ಮತ್ತು ವಡ್ರ ಓಣಿಯ ನಡಬರ್ಕ್ ಇರತಕ್ಕಂಥ ಒಂದು ಪ್ಲೇಸ್ ಆಗಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಫೈರಿಂಗ್ ಮಾಡಿದ್ದು ನಿಮ್ಗೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಇಲ್ಲಿ ಬೆಳಕು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಇನ್ನೂ ಸಂಪೂರ್ಣವಾಗಿ ಕಂಡಿಲ್ಲ. ಸುಮಾರು 1 ಗಂಟೆ ಹಿಂದೆ ನಡೆದಿರ್ತಕ್ಕಂತಹ ಇದು ಘಟನೆ ಯಾವುದೇ ರೀತಿ ಸ್ಪಷ್ಟವಾದಂಥ ಇನ್ನೂ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿಲ್ಲ. ಆದರೂ ಕೂಡ ಇಲ್ಲಿ ಮೇಲ್ನೋಟಕ್ಕೆ ಏನು ಹಳೆ ವೈಷಮ್ಯ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಪೊಲೀಸರು ಮಾರ್ಕ್ ಮಾಡಿದ್ದಾರೆ, ಇಲ್ಲಿ ಮಾರ್ಕ್ ಮಾಡಿದ್ದಾರೆ. ಇಲ್ಲಿ ಒಂದು ಗುಂಡಿನ ಒಂದು ಇದು ಬಿದ್ದಿತ್ತು. ಸೊ ಹೀಗಾಗಿ ಈ ಇದು ಗೋಲ್ ಗುಂಬಜ್ ಮುಂದಿನ ರಸ್ತೆಗೆ ಹೊಂದಿಕೊಂಡಂತೆ ಹೋಗ್ತಾ ಇದೆ. ಹಾಗಾಗಿ ಒಟ್ಟು 7-8 ಜನರ ಈ ತಂಡ ಅವರ ಅಳಿಯ ಆಗಿರ್ತಕ್ಕಂಥವನು ಅಂದರೆ ಮೋದಿ ಅಂತಕ್ಕಂಥದ್ದು ಏನು ಶೇಖ್ ಮೋದಿ ಅಂತ ಏನು ಕರಿತಾ ಇದ್ದಾರಲ್ಲ, ಆ ಶೇಖ್ ಮೋದಿಯವರ ಅಳಿಯ ಆಗಿರ್ತಕ್ಕಂಥವನು ಅವನ ಮೇಲೆ ಇದು ಫೈರಿಂಗ್ ಆಗಿರ್ತಕ್ಕಂಥದ್ದು. ಆದರೆ ಇನ್ನೂ ಸ್ಪಷ್ಟವಾದಂಥ ಯಾವುದೇ ಅಧಿಕೃತ ಮಾಹಿತಿ ಸಿಗದೇ ಇರೋದು ಒಂದು ಕಡೆ ನಮಗೆ ವಿಷಾದ ಆಗಬಹುದು. ಆದರೆ ಏನದು ಈ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಒಟ್ಟಾರೆ ವಿಜಯಪುರ ನಗರ ತತ್ತರಿಸಿ ಹೋಗಿದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಬಹುದು. ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ.